Yes, that's fine. Yes, so in our last class, we discussed regarding what HTML, HTML structure, the need of HTML, and other uh, concepts. In this class, we need to go with the HTML tags. Okay, so before that, I used to share uh, the whiteboard. Okay, probably the whiteboard is visible to you guys. So we need to start with HTML tags. See, I'm not going to cover all the HTML tags because at least it takes uh, two months to cover all HTML tags. So, for that sake, I'm going to cover the important uh, HTML tags. Before that, uh, uh, we need to go with the classification of HTML tags. HTML tag classification. The classification is made on the basis of whether the tag has its pair or not. And the pair is the other, classification. Is ಸೊ ಫಸ್ಟ್ ಬಂದ್ಬಿಟ್ಟು ಪೇರಿಡ್ ಟ್ಯಾಗ್ ಅಂತ ಕರೀತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಅನ್ಪೈರ್ಡ್ ಟ್ಯಾಗ್ ಅಂತ ಕರೀತಾರೆ ಎಮ್ ಎಲ್ ಟ್ಯಾಕ್ಸ್ ಎಲ್ಲ ಟ್ಯಾಗ್ಸ್ ನಾವು ನೋಡ್ತಾ ಬಂದರೆ ನಿನ್ನೆ ನಾವು ನೋಡಿರೋ ಪ್ರಕಾರ ಪ್ಯಾರಾಗ್ರಾಫ್ ಟ್ಯಾಗ್ ಇಲ್ಲಿ ಓಪನ್ ಆದರೆ ಇಲ್ಲಿ ಕ್ಲೋಸ್ ಆಗಿರುತ್ತೆ ಮಧ್ಯದಲ್ಲಿ ಕಂಟೆಂಟ್ ಹೋಗುತ್ತೆ ದಿಸ್ ಈಸ್ ವಾಟ್ ದಿ ಕಂಟೆಂಟ್ ಈ ಕಂಟೆಂಟ್ ಬ್ರೌಸರಲ್ಲಿ ಡಿಸ್ಪ್ಲೇ ಆಗುತ್ತೆ ಬ್ರೌಸರಲ್ಲಿ ಡಿಸ್ಪ್ಲೇ ಆಗುತ್ತೆ ಆ್ಯಸ್ ಪರ್ ದಿ ಸ್ಟೈಲ್ಸ್ ಡಿಫೈನ್ಡ್ ಸ್ಟೈಲ್ಸ್ ಡಿಫೈನ್ಡ್ ಬೈ ಪ್ಯಾರಾಗ್ರಾಫ್ ಟ್ಯಾಗ್ ಅಂದರೆ ಬೈ ಪಿ ಟ್ಯಾಗ್ದು ಯಾವ ರೀತಿ ಸ್ಟೈಲ್ಸ್ ಇರುತ್ತೋ ಆ ಥರ ಡಿಸ್ಪ್ಲೇ ಆಗುತ್ತೆ ಇನ್ನೊಂದಿಷ್ಟು ಟ್ಯಾಕ್ಸ್ ಇದೆ ಈ ಥರ ವಾಟ್ ಓಪನಿಂಗ್ ಕ್ಲೋಸಿಂಗ್ ಅನ್ನೋ ಥರ ಇರಲ್ಲ ಅವುಗಳ ಹೆಂಗಿರುತ್ತಪ್ಪ ಅಂದರೆ ಸಪೋಸ್ ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಅಂದರೆ ಬ್ರೇಕ್ ಟ್ಯಾಗ್ ಸೊ ಎಚ್ ಡಿ ಎಮ್ ಎಲ್ ಫೈವಲ್ಲಿ ಈ ಒಟ್ ಅನ್ಪೇರಿಡ್ ಟ್ಯಾಗ್ಸ್ ಇರುತ್ತಲ್ಲ ಅದಂಥದ್ದು ಹೆಂಡನ್ನ ಈ ತರ ನಾವು ಮಾಡ್ತೀವಿ ಬರೀ ಒಂದು ಫಾರ್ವರ್ಡ್ ಸ್ಲ್ಯಾಶ್ ಹಾಕಿ ಮುಗಿಸಿರ್ತೀವಿ ಇಷ್ಟೇ ಟ್ಯಾಗ್ ಇದು ಸೊ ಹಾಗಾದ್ರೆ ಇವುಗಳಿಗೆ ಕಂಟೆಂಟ್ ಇರುತ್ತಾ ಅಂತ ಅಂದರೆ ಇಲ್ಲ ಕಂಟೆಂಟ್ ಇರಲ್ಲ ಇವುಗಳದು ಬೇರೆ ಪರ್ಪಸ್ ಇರುತ್ತೆ ಕಂಟೆಂಟ್ ಡಿಸ್ಪ್ಲೇ ಮಾಡೋ ಪರ್ಪಸ್ ಇರಲ್ಲ ಇವುಗಳದು ಇಲ್ಲಿ ಬ್ರೇಕ್ ಟ್ಯಾಗ್ ಅಂತ ಏನು ಮಾಡುತ್ತಪ್ಪ ಬ್ಯಾಕ್ ಸ್ಲ್ಯಾಶ್ ಎನ್ ಲೈನ್ ಬ್ರೇಕ್ ತರ ಏನಾಗುತ್ತೆ ವರ್ಕ್ ಮಾಡುತ್ತೆ ಒಂದು ಲೈನ್ ಇದೆ ಅಂತ ಅಂದ್ಕೊಳ್ಳಿ ರಘು ಬ್ರೇಕ್ ಬ್ಯಾಕ್ ಸ್ಲ್ಯಾಶ್ ಸಾರಿ ವಾಟ್ ಇಸ್ ದಿಸ್ ಬ್ರೇಕ್ ಟ್ಯಾಗ್ ಗುರುಮೂರ್ತಿ ಅಂತ ಹಾಕಿದ್ರೆ ಡಿಸ್ಪ್ಲೇ ಮಾಡಬೇಕಾದ್ರೆ ನ್ಯೂ ಲೈನ್ ಇನ್ಸರ್ಟ್ ಆಗುತ್ತೆ ರಘು ಫಾಲೋಡ್ ಬೈ ಗುರುಮೂರ್ತಿ ಅಂತ ಇಟ್ ಸೊ ಅದೇ ರೀತಿ ಇವುಗಳನ್ನ ನಾವೆಲ್ಲ ಏನಂತ ಹೇಳ್ತೀವಿ ಇವುಗಳಿಗೆ ಪೈರ್ ಇರಲ್ಲ ಸೊ ಇಂಥ ಟ್ಯಾಕ್ಸ್ಗೆ ನಾವು ಅನ್ಪೈರ್ಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಪೈರ್ ಇರೋ ಟ್ಯಾಕ್ಸ್ಗೆ ಏನಂತ ಕರಿತೀವಿ ನಾವು ವಿ ಆರ್ ಕಾಲ್ ದ ಟ್ಯಾಕ್ಸ್ ಅಂತ ಸೊ ಇಲ್ಲಿ ನಾವು ಈ ಟ್ಯಾಕ್ಸ್ ಮತ್ತೆ ಬೇರೆ ಯಾವುದು ಅನ್ಪೇರಿಡ್ ಟ್ಯಾಕ್ಸ್ ಇದೆ ಅಂತ ಅಂದ್ರೆ ಆರಿಜೆಂಟಲ್ ರೂಲ್ ಅಂತ ಕರಿತೀವಿ ಅದಾದ್ಮೇಲೆ ಇಮೇಜ್ ಟ್ಯಾಗ್ ದೀಸ್ ಆರ್ ವಾಟ್ ಅನ್ಪೇರಿಡ್ ಟ್ಯಾಕ್ಸ್ ಇಟ್ ಸೊ ಇದಾದ್ಮೇಲೆ ಐ ನೀಡ್ ಟು ಟೆಲ್ ಒನ್ ಮೂರ್ ಥಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಟ್ಯಾಕ್ಸ್ ಟ್ಯಾಕ್ಸ್ಗೆ ಆಟ್ರಿಬ್ಯೂಟ್ಸ್ ಅಂತ ಇರುತ್ತೆ ಏನಿರುತ್ತೆ ಆಟ್ರಿಬ್ಯೂಟ್ಸ್ ಅಂತ ಏನು ಆಟ್ರಿಬ್ಯೂಟ್ಸ್ ಅಂತ ಅಂದ್ರೆ ಪ್ರಾಪರ್ಟೀಸ್ ಈ ಪದ ನಿಮಗೆ ಹೊಸದೇನಲ್ಲ ನೀವು ಆಲ್ರೆಡಿ ಇಂಟರ್ನೆಟ್ ಪ್ರೋಗ್ರಾಮಿಂಗ್ ಕಲ್ತಿದ್ದೀರಾ ಜೊತೆಗೆ ಡಿ ಬಿ ಎಮ್ ಎಸ್ ಕಲ್ತಿದ್ದೀರಾ ಅಂದಾಗ ಆಟ್ರಿಬ್ಯೂಟ್ಸ್ ಅಂತ ಅಂದ್ರೆ ನತಿಂಗ್ ಬಟ್ ದಿ ಪ್ರಾಪರ್ಟೀಸ್ ಒಂದು ಟ್ಯಾಗ್ ಇದೆಯಪ್ಪ ಪ್ಯಾರಾಗ್ರಾಫ್ ಟ್ಯಾಗ್ ಇದೆ ಅಂತ ಅಂದರೆ ಅದಕ್ಕೆ ಐ ಡಿ ಅನ್ನೋದೊಂದು ಪ್ರಾಪರ್ಟಿ ಇರುತ್ತೆ ಒಂದು ಐ ಡಿ ಕೊಡ್ತೀವಿ ನಾವು ಪ್ಯಾರಾಗ್ರಾಫ್ ಒನ್ ಅಂತ ನೆಕ್ಸ್ಟ್ ಅದೇ ರೀತಿ ವಾಟ್ ಯಾವುದಾದ್ರು ಸಿ ಎಸ್ ಎಸ್ ಕ್ಲಾಸ್ ಹಾಕ್ಬೇಕಪ್ಪ ಅಂದ್ರೆ ಕ್ಲಾಸ್ ಆಟ್ರಿಬ್ಯೂಟಲ್ಲಿ ನಾವು ಸಿ ಎಸ್ ಎಸ್ ಕ್ಲಾಸ್ನ ಮೆನ್ಷನ್ ಮಾಡ್ತೀವಿ ಸ್ಟೈಲ್ ಹಾಕ್ಬೇಕಪ್ಪ ಅಂತ ಅಂದ್ರೂ ಸ್ಟೈಲ್ ಆಟ್ರಿಬ್ಯೂಟ್ ಅಲ್ಲಿ ನಾವು ಮಾಡ್ತಾ ಹೋಗ್ತೀವಿ ವಿ ಟು ಪುಟ್ ದಿ ಕಂಟೆಂಟ್ ಸೊ ಏನಪ್ಪ ಆಟ್ರಿಬ್ಯೂಟ್ಸ್ ಅಂದರೆ ಐ ಡಿ ಕ್ಲಾಸು ಸ್ಟೈಲ್ ಇವುಗಳನ್ನೆಲ್ಲ ನಾವೇನಂತ ಕರೀಬಹುದು ಅಂದರೆ ಕೆನ್ ಟು ಕಾಲ್ ದಮ್ ಆಸ್ ಈಚ್ ಆ್ಯಂಡ್ ಎವ್ರಿ ಟ್ಯಾಗ್ ಆ್ಯಸ್ ಟ್ಯಾಗ್ಬ್ಯೂಟ್ಸ್ ಐಡಿ ಆಟ್ರಿಬ್ಯೂಟ್ ಅನ್ನೋದೇನಿದೆ ದಿಸ್ ಈಸ್ ವಾಟ್ ಕಾಮನ್ ಫಾರ್ ಆಲ್ ಟ್ಯಾಕ್ಸ್ ಗಾಟ್ ಇಟ್ ಎಚ್ ಡಿ ಎಮ್ ಎಲ್ ಫೈವ್ ಅಲ್ಲಿ ಈ ಡಿ ಆಟ್ರಿಬ್ಯೂಟ್ ಇರುತ್ತಲ್ಲ ಇಟ್ ಶುಡ್ ಬಿ ಯುನಿಕ್ ಇದು ಡೂಪ್ಲಿಕೇಟ್ ಆದರೆ ವಿಚ್ ರಿಸಲ್ಟ್ಸ್ ಇನ್ ಮಾಲ್ ಫಂಕ್ಷನಿಂಗ್ ಹಾಗಾಗಿ ಪ್ರತಿಯೊಂದು ಒಂದು ಪ್ಯಾರಾಗ್ರಾಫ್ ಪಿ ಒನ್ ಅಂತ ಇದೆ ಅಂದರೆ ಮತ್ತೊಂದು ಪ್ಯಾರಾಗ್ರಾಫ್ಗೆ ನಾವು ಪಿ ಒನ್ ಅಂತ ಕೊಡ್ಲಿಕ್ಕಾಗಲ್ಲ ವಿ ನೀಟ್ ಟು ಗೋ ಫಾರ್ ಸಮ್ ಅದರ್ ನೇಮ್ ಯಾವ ಥರ ಅಂದರೆ ಪ್ರೈಮರಿ ಥರ ನಾವು ಆಲ್ರೆಡಿ ವಾಟ್ ಡೇಟಾ ಬೇಸ್ ಕಾನ್ಸೆಪ್ಟ್ಸ್ ನೋಡಿದ್ವಲ್ಲ ಅಲ್ಲಿ ನಮ್ಗೆ ಗೊತ್ತಾಗಿದೆ ಸೊ ಇವುಗಳನ್ನೆಲ್ಲ ನಾವೇನಂತ ಕರಿತೀವಿ ಆ್ಯಟ್ರಿಬ್ಯೂಟ್ಸ್ ಅಂತ ಕರಿತೀವಿ ಇವಾಗ ನಾವು ನೋಡ್ತಾ ಹೋಗೋದಾದರೆ ವಿ ನೀಟ್ ಟು ಸ್ಟಾರ್ಟ್ ವಿತ್ ಪ್ಯಾರಾಗ್ರಾಫ್ ಟ್ಯಾಗ್ ನಿನ್ನೆ ನೋಡಿದ್ದೀವಿ ಯಾವುದಾದ್ರೂ ಒಂದಿಷ್ಟು ಬಲ್ಕ್ ಟೆಕ್ಸ್ಟ್ನ ನಾವು ವಾಟ್ ಪ್ರೆಸೆಂಟ್ ಮಾಡಬೇಕಪ್ಪ ಅಂತಂದರೆ ಪ್ಯಾರಾಗ್ರಾಫ್ ಟ್ಯಾಗ್ನ ಯೂಸ್ ಮಾಡ್ತೀವಿ ಪ್ಯಾರಾಗ್ರಾಫ್ ಟ್ಯಾಗ್ ಅವುಗಳ ಮಧ್ಯದಲ್ಲಿ ಕಂಟೆಂಟು ನೆಕ್ಸ್ಟ್ ಬಂದುಬಿಟ್ಟು ಪ್ಯಾರಾಗ್ರಾಫ್ ಟ್ಯಾಗ್ ಸೊ ಈ ಕಂಟೆಂಟ್ ಹೆಂಗಪ್ಪ ಡಿಸ್ಪ್ಲೇ ಆಗುತ್ತೆ ಅಂತ ಅಂದರೆ ಓಫುಲಿ ವಾಟ್ ದಿ ವಾಯ್ಸ್ ಈಸ್ ಗೆಟಿಂಗ್ ರೆಕಾರ್ಡಿಂಗ್ ನೌ ಐ ವಿಲ್ ಚೆಕ್ ಇಟ್ ಒನ್ಸ್ ಅಗೇನ್ ಸ್ಟೇ ಆನ್ ಲೈನ್ ಎಸ್ ಈ ಪ್ಯಾರಾಗ್ರಾಫ್ ಟ್ಯಾಗ್ ಏನು ಮಾಡುತ್ತಪ್ಪ ಅಂದರೆ ಬಲ್ಕ್ ಟೆಕ್ಸ್ಟ್ ಇರುತ್ತಲ್ಲ ಅದನ್ನ ಪ್ರಿಂಟ್ ಮಾಡುತ್ತೆ ಸೊ ಯಾವ ರೀತಿ ಟೆಕ್ಸ್ಟ್ ಪ್ರಿಂಟ್ ಆಗುತ್ತಪ್ಪ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತ ಅಂದರೆ ಸ್ಕ್ರೀನ್ ಸೈಜ್ ಯಾವ ಥರ ಇದೆ ಅದ್ರ ಮೇಲೆ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ ಸಿ ಮೊಬೈಲ್ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫಲ್ಲಿ ನೀವು ಇಲ್ಲಿ ಮೂರು ಲೈನ್ ಹಾಕಿದ್ರೆ ಪ್ಯಾರಾಗ್ರಾಫಲ್ಲಿ ಎಂಟು ಲೈನ್ ಬರ್ಬೋದು ಅದೇ ರೀತಿ ತುಂಬ ವೈಡ್ ಆಗಿರೋ ಸ್ಕ್ರೀನ್ ಹಾಕಿದ್ರೆ ಮೂರು ಲೈನ್ ಹಾಕಿದ್ರೆ ಎರಡೇ ಲೈನಲ್ಲಿ ಬರ್ಬೋದು ಗಾಟ್ ಇಟ್ ಅಂದ್ರೆ ಇದು ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ ಸೊ ಹಾಗಾಗಿ ನಾವ್ ಏನ್ ಹೇಳ್ಬೋದಪ್ಪ ಅಂತ ಅಂದ್ರೆ ವಿಮೆ ಕ್ವಾಲಿಟ್ಯಾಸ್ ಸೊ ಈ ಪ್ಯಾರಾಗ್ರಾಫ್ ಟ್ಯಾಗ್ ಯಾವ ರೀತಿ ಡೇಟಾ ಡಿಸ್ಪ್ಲೇ ಮಾಡುತ್ತೆ ಅನ್ನೋದು ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ ಇದರಲ್ಲಿ ಯಾವುದೇ ರೀತಿ ನಾವು ವಾಟ್ ಲೈನ್ ಬ್ರೇಕ್ನ ಇಂಡ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಇಲ್ಲೇ ನಾನು ಒಂದು ಲೈನ್ ಆದ್ಮೇಲೆ ಇನ್ನೊಂದು ಲೈನ್ ಕೊಟ್ಟಿದ್ದೀನಿ ಅಂದ್ರೆ ಅದೇ ರೀತಿ ಪ್ರಿಂಟ್ ಆಗಲ್ಲ ಸೊ ಲೈನ್ ಬ್ರೇಕ್ ನಾವು ಇಂಡ್ಯೂಸ್ ಮಾಡಬೇಕಪ್ಪ ಅಂತ ಅಂದ್ರೆ ವಿ ನೀಟ್ ಟು ಗೋ ಫಾರ್ ಬ್ರೇಕ್ ಟ್ಯಾಗ್ ಬ್ರೇಕ್ ಟ್ಯಾಗ್ ಹಾಕಬೇಕಾಗತ್ತೆ ಮಧ್ಯದಲ್ಲಿ ದಿಸ್ ಈಸ್ ವಾಟ್ ರಿಗಾರ್ಡಿಂಗ್ ಪ್ಯಾರಾಗ್ರಾಫ್ ಟ್ಯಾಗ್ ಸೊ ಪ್ಯಾರಾಗ್ರಾಫ್ ಟ್ಯಾಗ್ ಆದ್ಮೇಲೆ ನೆಕ್ಸ್ಟ್ ನಾವು ಯೂಸ್ ಮಾಡೋ ಇಂಪಾರ್ಟೆಂಟ್ ಟ್ಯಾಗ್ ಯಾವುದಪ್ಪ ಅಂತ ಅಂದ್ರೆ ಡ್ಯೂ ಟ್ಯಾಗ್ ಇದು ಡ್ಯೂ ಟ್ಯಾಗ್ ಓಪನಿಂಗ್ ಇದು ಡ್ಯೂ ಟ್ಯಾಗ್ ಕ್ಲೋಸಿಂಗ್ ಮಧ್ಯದಲ್ಲಿ ಕಂಟೆಂಟ್ ಬರುತ್ತೆ ಏನಪ್ಪ ಇದು ಡಿವ್ ಅಂತ ಇವಾಗ ನಾವು ಒಂದು ವೆಬ್ ಪೇಜ್ನ ನ ಡಿಸೈನ್ ಮಾಡ್ತಾ ಇದೀವಿ ಅಂತ ಅಂದರೆ ಆ ವೆಬ್ ಪೇಜಲ್ಲಿ ಅಲ್ಲಿ ಸುಮಾರು ಡಿವಿಷನ್ಸ್ನ ನ ಮಾಡ್ತಾ ಹೋಗ್ತೀವಿ ಸಮಥಿಂಗ್ ಲೈಕ್ ಟೈಟ್ಲ್ ಆಫ್ ದಿ ಪೇಜ್ ಇದೆ ಅಂತ ಅಂದರೆ ಅದನ್ನ ನಾವು ಮಾಡ್ತೀವಿ ಒಂದು ಡಿವಿಜನ್ ಅಲ್ಲಿ ಹಾಕ್ತಿವಿ ಎಕ್ಸ್ಕ್ಯೂಸ್ ಮಿ ನೆಕ್ಸ್ಟ್ ಬಾಡಿ ಇದೆ ಅಂದ್ರೆ ಬಾಡಿನ ಮತ್ತೊಂದು ಡಿವಿಷನ್ ಅಲ್ಲಿ ಹಾಕ್ತಿವಿ ಅದೇ ರೀತಿ ವಿ ಹ್ಯಾವ್ ಫೂಟರ್ ಇದೆ ಅಂದ್ರೆ ಅದನ್ನ ಮತ್ತೊಂದು ಡಿವಿಷನಲ್ಲಿ ಅಲ್ಲಿ ಹಾಕ್ತಿವಿ ಕಾರಣ ಇಷ್ಟೇ ಈ ತರ ಬೈಫರ್ಕೇಟ್ ಮಾಡಬೇಕಪ್ಪ ಬೈಫರ್ಕೇಟ್ ಮಾಡೋದ್ರಿಂದ ನಾವು ಟೈಟ್ಲಿಗೆ ಒಂದು ಸ್ಟೈಲು ಫೂಟರ್ಗೆ ಒಂದು ಸ್ಟೈಲು ಸಾರಿ ಸಬ್ಜೆಕ್ಟಿಗೆ ಒಂದು ಸ್ಟೈಲು ಅಥವಾ ಬಾಡಿಗೊಂದು ಸ್ಟೈಲು ಫೂಟರ್ಗೆ ಒಂದು ಸ್ಟೈಲು ಈ ತರ ಇಂಡಿಪೆಂಡೆಂಟ್ ಆಗಿ ಡಿಫ್ರೆಂಟ್ ಆಗಿ ವಿ ಕೆನ್ ಏಬಲ್ ಟು ವಾಟ್ ಅಪ್ಲೈ ಸ್ಟೈಲ್ಸ್ ಆರ್ ವಿ ಕೆನ್ ಏಬಲ್ ಟು ವಾಟ್ ಡೂ ಅದರ್ ಸ್ಟಫ್ ವಿತ್ ರೆಸ್ಪೆಕ್ಟ್ ಟು ವಾಟ್ ದಟ್ ರೆಸ್ಪೆಕ್ಟಿವ್ ಡಿವಿಷನ್ ಸೊ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು ಕ್ಲಾಸ್ ಎನಿಬಡಿ ಕೆನ್ ಅಕ್ನಾಲೆಡ್ಜ್ ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ ನಾನು ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಎಸ್ ದಟ್ಸ್ ಫೈನ್ ಥ್ಯಾಂಕ್ ಯು ಬಿಕಾಸ್ ಐ ಆಮ್ ಗೆಟಿಂಗ್ ಮೆಸೇಜ್ ಸಮಥಿಂಗ್ ಲೈಕ್ ವಾಟ್ ದೇರ್ ಇಸ್ ಎನ್ ಏರರ್ ವಿತ್ ರೆಸ್ಪೆಕ್ಟ್ ಟು ನೆಟ್ವರ್ಕ್ ಸೊ ಇದು ಏನು ಡಿವಿಷನ್ ಟ್ಯಾಗ್ ಉದ್ದೇಶ ಓಕೆನಾ ಸೊ ಡಿವಿಷನ್ ಟ್ಯಾಗ್ ಆದಮೇಲೆ ನೆಕ್ಸ್ಟು ನಾವು ಯೂಸ್ ಮಾಡುವಂಥ ಮೈನ್ ಟ್ಯಾಕ್ಸ್ ಯಾವುದಪ್ಪ ಅಂದರೆ ಹೆಡ್ಡಿಂಗ್ ಟ್ಯಾಕ್ಸ್ ಹೆಡ್ಡಿಂಗ್ ಟ್ಯಾಕ್ಸನ್ನು ಯಾವ್ದಾವ್ದು ಯೂಸ್ ಮಾಡ್ತೀವಿ ನಾವು ಅಂತ ಅಂದರೆ ಹೆಚ್ ಒನ್ನಿಂದ ಹಿಡಿದ್ಬಿಟ್ಟು ಹೆಚ್ ಸಿಕ್ಸ್ ತನಕ ಬರುತ್ತೆ ಯಾವುದಾದ್ರೂ ಹೆಡ್ಡಿಂಗ್ಸ್ ನ ಡಿಸ್ಪ್ಲೇ ಮಾಡೋ ಪರ್ಪಸ್ ಗೆ ಮಾಡ್ತೀವಿ ನಾವು ಹೆಡಿಂಗ್ ಟ್ಯಾಕ್ಸ್ ಯೂಸ್ ಮಾಡ್ತೀವಿ ಈ ಹೆಡಿಂಗ್ ಟ್ಯಾಕ್ಸ್ ಬಂದ್ಬಿಟ್ಟು ಇವು ಸಹ ಪೈರ್ಡ್ ಟ್ಯಾಕ್ಸ್ ಇದು ಓಪನಿಂಗ್ ಆಗಿದೆ ಕ್ಲೋಸಿಂಗ್ ಆಗಿದೆ ಮಧ್ಯದಲ್ಲಿ ಹೆಡ್ಡಿಂಗ್ ಇರುತ್ತೆ ಗಾಟ್ ಇಟ್ ಸೊ ದೀಸ್ ಆರ್ ವಾಟ್ ಪ್ರಿಲಿಮಿನರಿ ಟ್ಯಾಕ್ಸ್ ಯಾವುದು ಹೆಡ್ ಸಾರಿ ವಾಟ್ ಇಸ್ ದಟ್ ಹೆಡಿಂಗ್ ಟ್ಯಾಗ್ ಡಿವಿಷನ್ ಟ್ಯಾಗ್ ಅಂಡ್ ಪ್ಯಾರಾಗ್ರಾಫ್ ಟ್ಯಾಗ್ ಇದಾದ ಮೇಲೆ ನೆಕ್ಸ್ಟ್ ಬರೋ ಇಂಪಾರ್ಟೆಂಟ್ ಟ್ಯಾಗ್ ಯಾವುದಪ್ಪ ಅಂತಂದರೆ ಇಮೇಜ್ ಟ್ಯಾಗ್ ಅಂತ ಹೇಳ್ತೀವಿ ನಾವು ಇಮೇಜ್ ಟ್ಯಾಗ್ ನಾನು ಮುಂಚೆನೆ ಹೇಳಿದಾಗ ಇದು ಅನ್ಪೈರೆಡ್ ಟ್ಯಾಗ್ ಓಕೆ ಇದಕ್ಕೆ ಯಾವುದೇ ರೀತಿ ಪೈರ್ ಇರಲ್ಲ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಇಮೇಜ್ ಟ್ಯಾಗ್ ಅಂತ ಅಂದ್ಕೊಳ್ಳಿ ಇಮೇಜ್ ಟ್ಯಾಗ್ ಟ್ಯಾಗ್ಗೆ ಒಂದು ಆಟ್ರಿಬ್ಯೂಟ್ ಇರುತ್ತೆ ಎಸ್ ಆರ್ ಸಿ ಅಂತ ಹೇಳ್ತೀವಿ ದಟ್ ಇಸ್ ನಥಿಂಗ್ ಬಟ್ ಸೋರ್ಸ್ ಇಮೇಜ್ ಎಲ್ಲಿದೆ ಆ ಪಾತ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಆ ಪಾತ್ ನಾವಿಲ್ಲಿ ಮೆನ್ಷನ್ ಮಾಡಿದ್ರೆ ಆ ಇಮೇಜ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ ಮತ್ತ ಬೇರೆ ಆಟ್ರಿಬ್ಯೂಟ್ಸ್ ಇದೆ ಇಮೇಜ್ ಟ್ಯಾಗಿಗೆ ಅಂದ್ರೆ ಎ ಎಲ್ ಟಿ ಅಂತ ಇದೆ ಆಲ್ಟರ್ನೇಟಿವ್ ಟೆಕ್ಸ್ಟ್ ಅಂತ ಗೊತ್ತಾಯ್ತಾ ಇಲ್ಲಿ ಇಮೇಜ್ ಲೋಡ್ ಆಗಲಿಲ್ಲ ಸಮ್ ಇಶ್ಯೂ ಇತ್ಕೊಂಡು ಆವಾಗ ಅಂಥ ಟೈಮಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂತ ಅಂದರೆ ವಿ ಕೆನ್ ಏಬಲ್ ಟು ಗೋ ಫರ್ ಈ ಆಲ್ಟರ್ನೇಟಿವ್ ಟೆಕ್ಸ್ಟಲ್ಲಿ ಏನು ಹಾಕಿರ್ತೀನೋ ಅದು ಡಿಸ್ಪ್ಲೇ ಆಗುತ್ತೆ ಇಮೇಜ್ ಈಸ್ ನಾಟ್ ಲೋಡೆಡ್ ಅಂತ ಏನೋ ಒಂದು ಮೆಸೇಜ್ ಹಾಕಿದ್ರೆ ಅದು ಡಿಸ್ಪ್ಲೇ ಆಗುತ್ತೆ ದೀಸ್ ಆರ್ ವಾಟ್ ಇಂಪಾರ್ಟೆಂಟ್ ಆ್ಯಟ್ರಿಬ್ಯೂಟ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಇಮೇಜ್ ಟ್ಯಾಗ್ ಇದಾದ ಮೇಲೆ ಇನ್ನೊಂದಿಷ್ಟು ಆಟ್ರಿಬ್ಯೂಟ್ಸ್ ಬರುತ್ತೆ ಯಾವುದಪ್ಪ ಅಂತ ಅಂದರೆ ನಾವು ನೋಡ್ತಾ ಹೋಗ್ಬೋದು ಟೂ ಪಾರ್ಟಿಸಿಪೆಂಟ್ ವೇಟಿಂಗ್ ಇನ್ ಲಾಬಿ ಅಡ್ಮಿಟ್ ಓಕೆ ಅನ್ಲಾಕ್ ಮೀಟಿಂಗ್ ಸೊ ಈ ಥರ ನಾವೇನು ಮಾಡ್ತಾ ಹೋಗ್ಬೋದು ಅಂತ ಅಂದರೆ ಸೋರ್ಸು ಮತ್ತೆ ಆಲ್ಟರ್ನೇಟಿವ್ ಟೆಕ್ಸ್ಟ್ ಅನ್ನೋದು ಎರಡು ಆ್ಯಟ್ರಿಬ್ಯೂಟ್ಸ್ನ ಏನು ಮಾಡಿದ್ವಿ ಇಲ್ಲಿ ಮೆನ್ಷನ್ ಮಾಡಿದ್ವಿ ಸೊ ಇದಾದ ಮೇಲೆ ವಿಡಿತು ಇಮೇಜ್ ಎಷ್ಟು ವಿಡುತ್ತಿರಬೇಕು ಎಷ್ಟು ಹೈಟ್ ಇರಬೇಕು ಆಟ್ರಿಬ್ಯೂಟ್ಸ್ನ ನಾವು ಮೆನ್ಷನ್ ಇಮೇಜ್ ಸೈಜ್ ಏನು ಮಾಡುತ್ತೆ ಡಿಫೈನ್ ಆಫ್ ದಿ ಇಮೇಜ್ ಸೊ ದಿಸ್ ಇಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ಇಮೇಜ್ ಟ್ಯಾಗ್ ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡೋದು ಬೇರೆ ಟ್ಯಾಕ್ಸ್ ಅಂತ ಅಂದರೆ ಇಮೇಜ್ ಟ್ಯಾಗ್ ಆದ್ಮೇಲೆ ಹೈಪರ್ ಲಿಂಕ್ಸ್ ನೋಡ್ತೀವಿ ಟೇಬಲ್ ಟ್ಯಾಗ್ ನೋಡ್ತೀವಿ ಸೊ ಅದನ್ನ ಅವುಗಳ್ ನೋಡೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ತನಕ ಏನು ಡಿಸ್ಕಸ್ ಮಾಡಿದ್ವಿ ಇದರದ್ದು ನಾವು ಎಕ್ಸಾಂಪಲ್ನ ನೋಡ್ತಾ ಹೋಗೋಣ ಗೊಟ್ ಇಟ್ ಸೊ ಹಾಗಾಗಿ ನಾವು ಎಡಿಟರ್ ಯಾವ್ದು ಯೂಸ್ ಮಾಡ್ತಾ ಇದೀವಿ ಅಂದರೆ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಯೂಸ್ ಮಾಡ್ತಾ ಇದೀವಿ ಫಾರ್ ದಿ ಸೇಕ್ ಆಫ್ ವಟ್ ನಮ್ಮ ಎಚ್ ಟಿ ಎಮ್ ಎಲ್ ಕೋಡ್ ನ ರೈಟ್ ಮಾಡೋದಕ್ಕೆ ನಾನು ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಓಪನ್ ಮಾಡ್ತಾ ಇದ್ದೀನಿ ಮೀನ್ ವೈಲ್ ಐ ವಿಲ್ ಶೇರ್ ದಿ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಬಿ ಆನ್ಲೈನ್ ಸಿ ಇದೇನಪ್ಪ ಅಂತ ಅಂದರೆ ನಾವು ನಿನ್ನೆ ನೋಡಿದ್ವಲ್ಲ ವಾಟ್ ಎಚ್ ಟಿ ಎಮ್ ಎಲ್ ಸ್ಟ್ರಕ್ಚರ್ ಇವತ್ತು ನೋಡ್ತಾ ಹೋಗೋಣ ನಾವು ವಿ ನೀ ಟು ಗೋ ಫಾರ್ ವಾಟ್ ನ್ಯೂ ಡಾಕ್ಯುಮೆಂಟ್ ಇದನ್ನು ಸೇವ್ ಮಾಡ್ಕೊಂಡ್ಬಿಡ್ತೀನಿ ನಾನು ಏನಂತ ಸೇವ್ ಮಾಡ್ಕೊಂಡಿರ್ತೀನಿ ಮುಂಚೆನೇ ಸೇವ್ ಮಾಡ್ತೀನಿ ಕಾರಣ ಇಷ್ಟೇ ಏನಪ್ಪ ಅಂದರೆ ನಮಗೊಂದು ಸ್ವಲ್ಪ ಸಿಂಟ್ಯಾಕ್ಸು ಆ್ಯಸ್ ವೆಲ್ ಆ್ಯಸ್ ಕಲರ್ ಕೋಡಿಂಗು ಮತ್ತು ಈ ಎಡಿಟರ್ದು ಇಂಟೆಲಿಜೆನ್ಸ್ ಸಪೋರ್ಟ್ ಸಿಗುತ್ತೆ ಸೇವ್ ಮಾಡ್ಕೊಂಡ್ರೆ ಅಂತ ಮುಂಚೆನೇ ಸೊ ಐ ಆಮ್ ಸೇವಿಂಗ್ ದಟ್ ಫಸ್ಟ್ ಬಂದ್ಬಿಟ್ಟು ಏನಾಗ್ತೀನಿ ನಾನು ಡಾಕ್ ಟೈಪ್ ಡಾಕ್ ಟೈಪ್ ಎಚ್ ಟಿ ಎಮ್ ಎಲ್ ಇದ್ರ ಅರ್ಥ ಏನು ಅಂತ ಹೇಳಿದೀನಿ ನಾನು ಏನಪ್ಪ ಡಾಕ್ ಟೈಪ್ ಎಚ್ ಟಿ ಎಮ್ ಎಲ್ ಅಂತ ಅಂದರೆ ಎಚ್ ಟಿ ಎಮ್ ಎಲ್ ಫೈವ್ ಕೆಳಗಡೆ ಬರೀತಾ ಇರೋ ಕೋಡ್ ಅಂತ ಸೊ ಇವಾಗ ನಾನು ಇಲ್ಲೇ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡ್ತೀನಿ ಟ್ಯಾಕ್ಸ್ ಟ್ಯಾಕ್ಸ್ ಅಂಡರ್ ಸ್ಕೋರ್ ಅಥವಾ ಟ್ಯಾಕ್ಸ್ ಒನ್ ಡಾಟ್ ಎಚ್ ಟಿ ಎಮ್ ಎಲ್ ಅಥವಾ ಎಚ್ ಟಿ ಎಮ್ ಕೊಡ್ಬೋದು ನಾವು ಎಚ್ ಟಿ ಎಮ್ ಎಲ್ ಕೊಡ್ತಾ ಇದ್ದೀನಿ ನಾನು ಓಕೆನಾ ಸಿ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ರಕ್ಚರ್ ನೋಡೋದಾದ್ರೆ ದಿಸ್ ಈಸ್ ವಾಟ್ ಎಚ್ ಟಿ ಎಮ್ ಎಲ್ ಗೆಟಿಂಗ್ ಸೊ ಲೇಟರ್ ಫಾಲೋಡ್ ಬೈ ದಿಸ್ ಇದಾದ್ಮೇಲೆ ನೆಕ್ಸ್ಟ್ ಏನಿರುತ್ತಪ್ಪ ಅಂದರೆ ಹೆಡ್ ಸೆಕ್ಷನ್ ಇರುತ್ತೆ ಐ ಆಮ್ ಟೆಲಿಂಗ್ ಎಗೈನ್ ನಿಮಗೆ ರೀಫ್ರೆಶ್ ಆಗಲಿ ಅಂತ ಒಂದು ಉದ್ದೇಶಕ್ಕೆ ಹಾಕ್ತಾ ಹೇಳ್ತಾ ಇದ್ದೀನಿ ನಾನು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಏನಿರುತ್ತೆ ವಿ ಹ್ಯಾವ್ ಟೈಟಲ್ ಏನಪ್ಪ ಇಂಟೆಲಿಜೆನ್ಸ್ ಅಂತಂದರೆ ನನ್ನ ಟೈಪ್ ಮಾಡ್ತಾ ಇದ್ದಂಗ್ಲೆ ಬರ್ತಾ ಇದೆಯಲ್ಲ ದಟ್ ಈಸ್ ನಥಿಂಗ್ ಬಟ್ ಇಂಟೆಲಿಜೆನ್ಸ್ ಸಿ ಇಲ್ಲಿ ನೋಡಿ ಆಟೋ ಕಂಪ್ಲೀಟ್ ಎಲ್ಲ ಆಗ್ತಾ ಇರುತ್ತೆ ಇದನ್ನ ನಾವೇನಂತ ಕರೀಬಹುದು ವಿರ್ ಇಂಟೆಲಿಜೆನ್ಸ್ ಸೇವ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ಇಂಟೆಲಿಜೆನ್ಸ್ ಸಿಗೋದು ನೆಕ್ಸ್ಟ್ ಬಾಡಿ ಬಾಡಿ ಟ್ಯಾಗ್ ಓಕೆ ಬಾಡಿ ನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಮಧ್ಯದಲ್ಲಿ ನಾನು ಏನಾಗ್ತಾ ಇದ್ದೀನಿ ಸೊ ಡಿವಿಷನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಡಿಟ್ರಿಬ್ಯೂಟ್ ಏನು ಕೊಡ್ತಾ ಇದ್ದೀನಿ ನಾನು ಇದನ್ನು ಬಂದುಬಿಟ್ಟು ಅಂತಂದರೆ ವಡಾಮು ಗೀವ್ ಹೆಡಾರ್ ಅಂತ ಕೊಡ್ತೀನಿ ಐ ಡಿ ಏನು ಕೊಟ್ಟಿದ್ದೀನಿ ಹೆಡಾರ್ ಅಂತ ಕೊಟ್ಟಿದ್ದೀನಿ ಸೋ ಇಲ್ಲಿ ಹೆಡರ್ ಏನಾಗ್ತಾ ಇದೆ ಕ್ಲೋಸ್ ಆಗ್ತಾ ಇದೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ದಿಸ್ ಈಸ್ ಹೆಡಾರ್ ಅಂತ ಕೊಡ್ತೀನಿ ನಾನು ಡೈರೆಕ್ಟಾಗಿ ಕೊಡ್ಲಿಕ್ಕೆ ಬರೋಲ್ಲ ಪ್ಯಾರಾಗ್ರಾಫ್ ಟ್ಯಾಗಲ್ಲಿ ಕೊಟ್ಟರೆ ದಟ್ ಮೈಟ್ ಬಿ ಗುಡ್ ಡೈರೆಕ್ಟಾಗಿ ಕೊಡ್ಬೋದು ಬಟ್ ಯಾವುದಾದ್ರು ಟ್ಯಾಗಲ್ಲಿ ಕೊಡೋದು ಇಂಪಾರ್ಟೆಂಟ್ ಡಿವಿಷನಲ್ ಡೈರೆಕ್ಟಾಗಿ ಕೊಡೋದು ಇದೆಯಲ್ಲ ಸಮಥಿಂಗ್ ವಾಟ್ ಇಲ್ಲಿಗಲ್ ಆ ಥರ ಕೊಟ್ಟರೆ ಒಟ್ಟ ಯಾವುದಾದ್ರೂ ಟ್ಯಾಕ್ಸಲ್ಲಿ ಕೊಟ್ಟರೆ ಮೀನಿಂಗ್ಫುಲ್ ಇರುತ್ತೆ ಇಲ್ಲ ಅಂತ ಅಂದರೆ ಡಿವಿಜನಲ್ಲಿ ಕೊಟ್ಟರೆ ಪ್ಲೇನ್ ಟೆಕ್ಸ್ಟಾಗಿ ಪ್ರಿಂಟ್ ಆಗುತ್ತೆ ಪ್ಯಾರಾಗ್ರಾಫಲ್ಲಿ ಕೊಡ್ತಾ ಇದ್ದೀನಿ ನಾನು ಏನಂತ ಹೇಳ್ತಾ ಇದ್ದೀನಿ ದಿಸ್ ಈಸ್ ಹೆಡರ್ ಇಟ್ ವಿಲ್

ಫಾಲೋಡ್ ಬೈ ಫೂಟರ್ ಅಂತ ಹೇಳಿರ್ತೀನಿ ಓಕೆನಾ ಸೊ ಇನ್ನೊಂದು ಐ ಡಿ ತಗೊಳ್ತಾ ಇದ್ದೀನಿ ಇಲ್ಲಿ ಸೊ ಇದು ಸಬ್ಜೆಕ್ಟ್ ಆದಮೇಲೆ ನೆಕ್ಸ್ಟ್ ಏನು ಕೊಡ್ತಾ ಇದ್ದೀನಿ ಈ ಐ ಡಿ ಬಂದ್ಬಿಟ್ಟು ಫೂಟರ್ ಅಂತ ಕೊಡ್ತಾ ಇದ್ದೀನಿ ದಿಸ್ ಈಸ್ ಫೂಟರ್ ಇದು ಏನೋ ಫಾಲೋ ಮಾಡ್ತಾ ಇಲ್ಲ ಅರ್ಥ ಆಗಿದೆಯಾ ಸೊ ಈ ಥರ ನಾನು ಏನು ಮಾಡ್ತಾ ಇದ್ದೀನಿ ಟೇಬಲ್ ಸ್ಟ್ರಕ್ಚರ್ನ ಸಾರಿ ಎಚ್ ಡಿ ಎಮ್ ಎಲ್ ಸ್ಟ್ರಕ್ಚರ್ನ ಏನು ಮಾಡ್ತಾ ಇದ್ದೀನಿ ಕ್ರಿಯೇಟ್ ಮಾಡಿದ್ದೀನಿ ಸೊ ಇದು ಇಂಡೆಂಟೇಷನ್ ಅಂತ ಕರಿತೀವಿ ನಾವು ಒಳಗಡೆ ಇನ್ನೊಂದು ಕಂಟೆಂಟ್ ಇದೆಯಲ್ಲ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಇಂಡೆಂಟೇಷನ್ ಗೊಟ್ ಇಟ್ ಸೊ ಇಲ್ಲಿ ನಾವು ನೋಡ್ತಾ ಬರ್ಬೋದು ಯಾವ ಡಿವಲ್ ಏನಿದೆ ಅನ್ನೋದು ನಮಗೆ ತುಂಬ ನೀಟಾಗಿ ಗೊತ್ತಾಗುತ್ತೆ ಸೊ ಇದನ್ನು ನಾನು ಸೇವ್ ಮಾಡಿದ್ದೀನಿ ಸೇವ್ ಮಾಡಿಬಿಟ್ಟು ಐ ಟು ರನ್ ದಿಸ್ ಎಲ್ಲಿದೆಯಪ್ಪ ಆ ಡೆಸ್ಕ್ಟಾಪ್ ಮೇಲಿದೆ ಇದು ಟ್ಯಾಕ್ಸ್ ಒನ್ ಅಂತ ಓಪನ್ ಮಾಡ್ತಾ ಇದ್ದೀನಿ ನಾನು ಡೆಸ್ಕ್ಟಾಪಿಂದ ಹಾಗೆ ಬ್ರೌಸರ್ನ ಶೇರ್ ಮಾಡ್ತೀನಿ ನಾನು ನಿಮಗೆ ನೋಡ್ತಾ ಬನ್ನಿ ಇಲ್ಲಿ ಮೂರು ಟೆಕ್ಸ್ಟ್ ನಾನು ಏನು ಹಾಕಿದ್ದೀನಿ ಅದು ಡಿಸ್ಪ್ಲೇ ಆಗಿದೆ ಬಟ್ ಒಂದು ನೀವು ಅಬ್ಸರ್ವ್ ಮಾಡಬೇಕು ನಾನಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದನಪ್ಪ ಅಂತ ಅಂದರೆ ಸಿ ಎರಡು ಲೈನಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ನಾನು ಬಟ್ ಅಲ್ಲಿ ಪ್ರಿಂಟ್ ಆಗಿರೋದು ಒಂದೇ ಲೈನಲ್ಲಿ ಪ್ರಿಂಟ್ ಆಗಿದೆ ಕಾರಣ ಏನಪ್ಪ ಅಂದರೆ ಬಿಡ್ತಿದೆ ನಾನು ಅದಲ್ಲಿ ಎರಡು ಲೈನಲ್ಲಿ ಕೊಟ್ಟೆ ಅಂದ ತಕ್ಷಣ ಎರಡು ಲೈನಲ್ಲಿ ಪ್ರಿಂಟ್ ಆಗೋಲ್ಲ ಪ್ಯಾರಾಗ್ರಾಫ್ದು ಏನಪ್ಪ ಅಂತಂದರೆ ಬೇಸಿಕ್ ಒಟ್ಟು ಫಂಕ್ಷನಾಲಿಟಿನೇ ಅದಿದೆ ನನಗೆ ಬೇಕಪ್ಪ ಎರಡು ಲೈನ್ ಬೇಕು ಅಂತಂದರೆ ನಾನು ಏನು ಮಾಡಬೇಕಾಗತ್ತೆ ಅನ್ನೋದನ್ನು ಐ ವಿಲ್ ಶೋ ಟು ಯು ಗೈಸ್ ವಿ ನೀಡ್ ಟು ಗೋ ಫಾರ್ ಬ್ರೇಕ್ ಟ್ಯಾಗ್ ಬ್ರೇಕ್ ಟ್ಯಾಗಿಗೆ ಹೋಗ್ಬೇಕಾಗತ್ತೆ ನಾವು ಸೊ ಇವಾಗ ಆಟೋಮೆಟಿಕಲಿ ಎರಡು ಲೈನಲ್ಲಿ ಏನಾಗುತ್ತೆ ಪ್ರಿಂಟ್ ಆಗುತ್ತೆ ನೋಡ್ತಾ ಬನ್ನಿ ಅರ್ಥ ಆಗ್ತಿದೆಯಾ ದಿಸ್ ಇಸ್ ವಾಟ್ ದಿ ಪ್ರಾಪರ್ಟಿ ಆಫ್ ಪ್ಯಾರಾಗ್ರಾಫ್ ಟ್ಯಾಗ್ ಇಲ್ಲಿ ನಾವು ಡ್ಯೂ ನೋಡಿದ್ದಾಯಿತು ಮತ್ತು ಪ್ಯಾರಾಗ್ರಾಫ್ ನೋಡಿದ್ದಾಯಿತು ಲೇಟರ್ ವಾಟ್ ವಿ ನೀಡ್ ಟು ಡೂ ಸೊ ವಿ ಟು ಗೋ ಫಾರ್ ಇಮೇಜ್ ಟ್ಯಾಗ್ ಸೊ ಇಲ್ಲೇ ನಾನೊಂದು ಪ್ಯಾರಾಗ್ರಾಫ್ ಮೇಲ್ಗಡೆ ಒಂದು ಇಮೇಜ್ ಹಾಕೋಣಂತೆ ಇಮೇಜ್ ಟ್ಯಾಗ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ದಿಸ್ ಈಸ್ ವಾಟ್ ಇಮೇಜ್ ಇಮೇಜ್ ಟ್ಯಾಗ್ ಸೊ ಇದ್ರದ್ದು ಸೋರ್ಸ್ ಕೊಡಬೇಕಾಗತ್ತೆ ಸೋರ್ಸ್ ಮಧ್ಯದಲ್ಲಿ ಸೋರ್ಸ್ ಕೊಟ್ಕೋಣಂತೆ ಆಲ್ಟರ್ನೇಟಿವ್ ಟೆಕ್ಸ್ಟ್ ಅಂತ ಹೇಳಿದ್ದೆ ಇಮೇಜ್ ಈಸ್ ನಾಟ್ ಲೋಡೆಡ್ ಅಂತ ಕೊಟ್ಟಿರ್ತೀನಿ ಓಕೆನಾ ಸೊ ಇಲ್ಲಿ ನಾನು ಇಮೇಜ್ ಟ್ಯಾಗ್ನೇ ಕ್ಲೋಸ್ ಮಾಡಿದ್ದೀನಿ ಸೊ ಒಂದು ಕೆಲಸ ಮಾಡಬೇಕು ಇಲ್ಲಿ ನಾನು ಯಾವ ಇಮೇಜ್ನ ಪ ಪ್ರಿಂಟ್ ಮಾಡಬೇಕು ಅನ್ನೋದು ನನಗೆ ಒಟ್ಟು ಗೊತ್ತಿರಬೇಕು ಆ ಇಮೇಜ್ನ ತೊಗೊಂಡು ಬಂದು ಹಾಕ್ಬೋದು ಇಲ್ಲೇನು ಏನು ಇದ್ದೀನಿ ಡೆಸ್ಕ್ಟಾಪ್ ಮೇಲೆ ಒಂದು ಇರೋವಂಥ ಒಂದು ಇಮೇಜ್ನ ಜಸ್ಟ್ ಐ ಯೂಸ್ಟು ಪುಟ್ ಓಕೆ ಸೊ ಇಲ್ಲೊಂದು ಟೈಗರ್ ಇದೆ ನಾನೇನು ಮಾಡ್ತಾ ಇದ್ದೀನಿ ಈ ಟೈಗರ್ದು ಇಮೇಜ್ದು ಪಾತ್ ತೊಗೊಂಡ್ಬಿಟ್ಟು ಹಾಕ್ತೀನಿ ನಾನು ಸೊ ಪ್ರಾಪರ್ಟೀಸಿಗೆ ಇದ್ದೀನಿ ಡೆಸ್ಕ್ಟಾಪ್ ಮೇಲೆ ನಾನು ಇವಾಗ ತೊಗೊಳ್ತಾ ಇದ್ದೀನಿ ಟೈಗರ್ ಇಮೇಜ್ ಇದೆ ಸೊ ಅದರದ್ದು ಪ್ರಾಪರ್ಟೀಸ್ನ ತೊಗೊಳ್ತಾ ಹೋಗೋಣ ನಾನು ಪಾತ್ ತೊಗೊಂಡಿದ್ದೀನಿ ನಾನು ಓಕೆ ಸೊ ಡೆಸ್ಕ್ಟಾಪ್ ಮೇಲೆ ಏನಿದೆಯಪ್ಪ ಅಂತ ಅಂದರೆ ಟೈಗರ್ ಅಂತ ಇದೆ ಡಾಟ್ ಅದರದ್ದು ವಾಟ್ ಎಕ್ಸ್ಟೆನ್ಷನ್ ಏನಿದೆಯಪ್ಪ ಅಂದರೆ ಜೆ ಪಿ ಜಿ ಇದೆ ಕೊಟ್ಟಿದ್ದೀನಿ ನಾನು ಓಕೆನಾ ಸೊ ಇದನ್ನು ಸೇವ್ ಮಾಡೋಣ ಸೇವ್ ಮಾಡಿಬಿಟ್ಟು ನಾವು ರನ್ ಮಾಡೋಣಂತೆ ಬ್ರೌಸರಲ್ಲಿ ರೀಫ್ರೆಶ್ ಮಾಡ್ತಾ ಇದ್ದೀನಿ ಸಿ ನೋಡ್ತಾ ಬನ್ನಿ ಬ್ರೌಸರ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಸೊ ಇಲ್ಲಿ ಹುಲಿ ಬಂದ್ಬಿಟ್ಟಿದೆ ಓಕೆನಾ ಸೊ ಹುಲಿ ಬಂದಿದೆ ಹುಲಿದ್ ಸೈಜ್ ಮ್ಯಾಕ್ಸಿಮಮ್ ಸೈಜ್ ಏನಿದೆ ಅದು ಒಟ್ಟಿಲ್ಲಿ ಆ ಸೈಜ್ ಆಕ್ಯುಪೈ ಮಾಡ್ಕೊಂಡಿದೆ ಈ ಸೈಜ್ ನಾವು ಏನು ಮಾಡಬೇಕು ಮೆಂಜೆ ಇದ್ ಮಾಡಬೇಕು ಕಡಿಮೆ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಏನಿದೆಯಪ್ಪ ಅಂತಂದ್ರೆ ವಿ ಹ್ಯಾವ್ ದಿ ಆಟ್ರಿಬ್ಯೂಟ್ಸ್ ಏನು ಆ್ಯಟ್ರಿಬ್ಯೂಟ್ಸ್ ಇದೆ ಇಮೇಜ್ ಟ್ಯಾಗಿಗೆ ಆಟ್ರಿಬ್ಯೂಟ್ಸ್ ಇದೆ ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಏನು ವಿಡ್ತ್ ಇದನ್ನ ನಾನು ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅಂತ ಕೊಟ್ಟಿರ್ತೀನಿ ಆಮೇಲೆ ಹೈಟ್ ಈಸ್ ಈಕ್ವಲ್ ಟು ಫಿಫ್ಟಿ ಪರ್ಸೆಂಟ್ ಅಂತ ಕೊಟ್ಟಿರ್ತೀನಿ ಅರ್ಥ ಆಗಿದೆಯಾ ಸೊ ಇದನ್ನು ಸೇವ್ ಮಾಡಿ ಸೇವ್ ಮಾಡಿಬಿಟ್ಟು ಮತ್ತೆ ನಾನು ಇಲ್ಲಿ ರೀಫ್ರೆಶ್ ಮಾಡ್ತಾ ಇದ್ದೀನಿ ನೋಡ್ತಾ ಬನ್ನಿ ಇಮೇಜ್ ಸೈಜ್ ಕಡಿಮೆ ಆಯಿತು ಸೊ ಇಲ್ಲಿ ಇದನ್ನೆಲ್ಲ ನಾನು ಯಾವ್ದರ ಮುಖಾಂತರ ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ ಈ ಆ್ಯಟ್ರಿಬ್ಯೂಟ್ಸ್ ಮುಖಾಂತರ ಮಾಡ್ತಾ ಇದ್ದೀನಿ ನಾನು ಗಾಟ್ ಇಟ್ ಈ ಆಟ್ರಿಬ್ಯೂಟ್ಸ್ ನಮಗೆ ಈ ಆಟ್ರಿಬ್ಯೂಟ್ಸ್ ಮೇಲೆ ಕಂಟ್ರೋಲ್ ಇದ್ರೆ ವಿನ್ ಏಬಲ್ ಟು ಡೂ ವಾಟ್ ದಿ ಥಿಂಗ್ಸ್ ವಾಟ್ ಎವರ್ ವಿ ವಾಂಟ್ ಸಪೋಸ್ ಇಲ್ಲಿ ಎಕ್ಸ್ಟೆನ್ಷನ್ ಮಿಸ್ ಮಾಡ್ತಾ ಇದ್ದೀನಿ ನಾನು ಜೆ ಪಿ ಜಿ ಇದೆಯಲ್ಲ ಜೆ ಪಿ ಇ ಜಿ ಕೊಡ್ತೀನಿ ಇಮೇಜ್ ಲೋಡ್ ಆಗೋಲ್ಲ ಆವಾಗ ಏನು ಬರುತ್ತೆ ಈ ಆಲ್ಟರ್ನೇಟಿವ್ ಟೆಕ್ಸ್ಟ್ ಮೆಸೇಜು ಡಿಸ್ಪ್ಲೇ ಆಗುತ್ತೆ ರೀಫ್ರೆಶ್ ಮಾಡಿ ನೋಡ್ತಾ ಬನ್ನಿ ಇಲ್ಲಿ ಇಮೇಜ್ ಈಸ್ ನಾಟ್ ಲೋಡೆಡ್ ಅರ್ಥ ಆಗ್ತಿದೆಯಾ ದಿಸ್ ಈಸ್ ವಾಟ್ ಆಲ್ಟರ್ನೇಟಿವ್ ಟೆಕ್ಸ್ಟ್ ಗೆಟಿಂಗ್ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ತನಕ ಡಿಸ್ಕಸ್ ಮಾಡಿರೋದು ಭಾವನಾ ಏ ಅರ್ಥ ಆಗಿದೆಯೇನಮ್ಮ ಫೈನ್ ಚೇತನ್ ಪಾಟೀಲ್ ಹೇಮಂತ್ ಬಿ ಎ ಅರ್ಥ ಆಗ್ತಿದೆಯಾ ಓಕೆ ಸೊ ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಒಟ್ ಆವಾಗಲೇ ಚಾಟ್ ಮೆಸೆಂಜರಲ್ಲಿ ನನಗೆ ಪಿಂಗ್ ಮಾಡಿ ಐ ವಿಲ್ ಕ್ಲಿಯರ್ ದಟ್ ಇಲ್ಲ ಅಂತ ಅಂದರೆ ನಾನು ಅನ್ಮ್ಯೂಟ್ ಮಾಡಿರ್ತೀನಿ ಸೊ ಅಲ್ಲಿ ನೀವೇನು ಮಾಡ್ಬೋದು ಯು ಕ್ಯಾನ್ ಏಬಲ್ ಟು ಆಸ್ಕ್ ದಿ ಡೌಟ್ಸ್ ಸುನೇಹಾ ದೇವಾಂಗ್ ಅರ್ಥ ಆಗ್ತಿದ್ದೀನಮ್ಮ ಓಕೆ ದಟ್ಸ್ ಫೈಟ್ ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಇನ್ನೊಂದಿಷ್ಟು ಟ್ಯಾಕ್ಸ್ನ ನಾವು ಯಾವ್ದ್ಯಾವುದು ನೋಡ್ತಾ ಹೋಗೋಣ ಇವಾಗ ಇಮೇಜ್ ಟ್ಯಾಗ್ ಆಯಿತು ಡ್ಯೂ ಟ್ಯಾಗ್ ಆಯಿತು ಪ್ಯಾರಾಗ್ರಾಫ್ ಟ್ಯಾಗ್ ಆಯಿತು ಹೆಡಿಂಗ್ ಟ್ಯಾಕ್ಸ್ನ ನಾವು ನೋಡಬೇಕು ಸೊ ಹೆಡಿಂಗ್ ಟ್ಯಾಕ್ಸ್ನ ನೋಡ್ಬೇಕಪ್ಪ ಅಂತ ಅಂದರೆ ನಾವು ಯಾವ ರೀತಿ ಅದನ್ನು ಹೆಡಿಂಗ್ಸ್ನ ವರ್ಕ್ ಮಾಡಬೇಕು ಅನ್ನೋದನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಸಿ ನೋಡ್ತಾ ಬನ್ನಿ ವಾಟ್ ವಿ ನೀಡ್ ಟು ಡೂ ಇಲ್ಲಿ ನಾನು ಒಂದು ಎಡಿಂಗ್ ಇದ್ದೀನಿ ಅಂತ ಅಂದ್ಕೊಡಿ ಏನಂತ ಇದ್ದೀನಿ ಹೆಚ್ ಒನ್ ಹಾಕಿರ್ತೀನಿ ಹೆಚ್ ಒನ್ ಹಾಕ್ಬಿಟ್ಟು ಐ ಯುಸ್ ಗೋ ಫಾರ್ ಟೈಗರ್ ಅಂತ ಹೇಳಿರ್ತೀನಿ ಇಲ್ಲಿ ಟೈಗರ್ ಹೆಚ್ ಒನ್ ಟ್ಯಾಗ್ನ ಇಲ್ಲಿ ಕ್ಲೋಸ್ ಮಾಡಿದ್ದೀನಿ ಸೇವ್ ಮಾಡಿ ಸೇವ್ ಮಾಡಿ ರೀಫ್ರೆಶ್ ಮಾಡಿಬಿಡಿ ಬ್ರೌಸರ್ನ ಸಿ ಇಲ್ಲಿ ಟೈಗರ್ ಅನ್ನೋದು ಡಿಸ್ಪ್ಲೇ ಆಗಿದೆ ಯಾವ ಥರ ಡಿಸ್ಪ್ಲೇ ಆಗಿದೆ ಸಿ ಇಲ್ಲಿ ಏನು ಮಾಡಬಹುದು ನೋಡ್ತಾ ಹೋಗ್ಬೋದು ಟೈಗರ್ ಅನ್ನೋದು ಯಾವ ರೀತಿ ಡಿಸ್ಪ್ಲೇ ಆಗಿದೆ ಅನ್ನೋದು ತುಂಬಾ ದೊಡ್ಡ ಟೆಕ್ಸ್ಟಲ್ ಡಿಸ್ಪ್ಲೇ ಆಗಿದೆ ಹೆಚ್ ಒನ್ ಅಲ್ಲಿ ಹಾಕಿದ್ರೆ ಮ್ಯಾಕ್ಸಿಮಮ್ ಬೋಲ್ಡ್ ಟೆಕ್ಸ್ಟಲ್ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ಇದಾದ ಮೇಲೆ ನಾನು ಐ ಟು ಗೋ ಫಾರ್ ಒನ್ ಮೋರ್ ಹೆಡಿಂಗ್ ಬಿಲೋ ದಟ್ ಏನು ಹಾಕಿರ್ತೀನಿ ನಾನು ಸೊ ಇದು ಐ ಗೋ ಫಾರ್ ಎಚ್ ಟು ಎಚ್ ಟು ಇಲ್ಲಿ ಬಂದ್ಬಿಟ್ಟು ಟೈಗರ್ ಸೊ ಇದ್ರದ್ದು ಏನು ಫುಡ್ ಹ್ಯಾಬಿಟ್ಸ್ ಏನಿದೆ ಅನ್ನೋದನ್ನು ನಾನು ಇಲ್ಲಿ ಹಾಕಿರ್ತೀನಿ ನೆಕ್ಸ್ಟ್ ಹೆಡಿಂಗ್ ಫುಡ್ ಹ್ಯಾಬಿಟ್ಸ್ ಸೊ ಮತ್ತೆ ಥರ್ಡ್ ಹೆಡ್ಡಿಂಗ್ ಏನು ಹಾಕಿರ್ತೀನಿ ಅಂತಂದರೆ ಫುಡ್ ಹ್ಯಾಬಿಟ್ಸ್ ಒಳಗಡೆ ಸಪೋಸ್ ಇನ್ನೊಂದು ಹೆಡ್ಡಿಂಗ್ ಹಾಕ್ಬೇಕಾದ್ರೊಳಗಡೆ ಅಂತಂದರೆ ಮತ್ತೆ ಬೇರೆ ಏನಾದರೂ ಹಾಕಿರ್ತೀನಿ ನಾನು ಬಿಹೇವಿಯರ್ ಅಂತ ಓಕೆನಾ ಸೊ ಈ ಮೂರು ಹೆಡ್ಡಿಂಗ್ಸ್ ಹಾಕಿದ್ದೀನಿ ಮೂರು ಹೆಡ್ಡಿಂಗ್ಸ್ ಹಾಕಿ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ ನೋಡ್ತಾ ಬನ್ನಿ ಇದೊಂದು ಸೈಜ್ ಇದೆ ಇದೊಂದು ಸೈಜ್ ಇದೆ ಇದೊಂದು ಸೈಜ್ ಇದೆ ಇಲ್ಲೇನು ನಾವು ತಿಳ್ಕೊಬೇಕಪ್ಪ ಅಂತ ಅಂದರೆ ಬೇರೆ ಬೇರೆ ಹೆಚ್ ಒನ್ ಟ್ಯಾಕ್ಸು ಬೇರೆ ಬೇರೆ ಸೈಜಸ್ ಇರುತ್ತೆ ಪ್ರತಿಯೊಂದೂ ನ್ಯೂ ಲೈನಲ್ಲಿ ಪ್ರಿಂಟ್ ಆಗ್ತಾಯಿದೆ ನಾನೇನು ಇಲ್ಲಿ ಬ್ರೇಕ್ ಟ್ಯಾಗ್ ಹಾಕಿಲ್ಲ ನೀವು ಗಮನಿಸ್ಬೇಕು ಏನಕ್ಕೆ ಇಲ್ಲಿ ನ್ಯೂ ಲೈನ್ ಅಲ್ಲಿ ಪ್ರಿಂಟ್ ಆಗ್ತಾ ಇದೆ ಬ್ರೇಕ್ ಟ್ಯಾಗ್ ನಾವು ಹಾಕಿಲ್ಲ ಅಂತ ಅಂದ್ರೂ ಹೆಚ್ ಒಂದು ಅಥವಾ ಎಚ್ ಟು ಎಚ್ ತ್ರೀ ಹೆಡ್ಡಿಂಗ್ ಟ್ಯಾಕ್ಸ್ ಕ್ಯಾರೆಕ್ಟ್ರಿಸ್ಟಿಕ್ಸೇ ಅದಿದೆ ಹೊಸ ಲೈನಲ್ಲಿ ಪ್ರಿಂಟ್ ಆಗೋದು ಅರ್ಥ ಆಗ್ತಿದೆಯಾ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಿ ಹೆಡಿಂಗ್ ಟ್ಯಾಕ್ಸ್ ಯಾವುದೇ ಕಾರಣಕ್ಕೂ ಇನ್ನೊಂದು ಹೇಳಿರ್ತೀನಿ ಬೋಲ್ಡ್ ಮಾಡ್ಬೇಕಪ್ಪ ಟೆಕ್ಸ್ಟ್ನ ಅಂದ್ರೆ ನಾವು ಹೆಡ್ಡಿಂಗ್ ಟ್ಯಾಕ್ಸ್ನ ಯೂಸ್ ಮಾಡಬಾರ್ದು ಬೋಲ್ಡ್ ಮಾಡೋದಕ್ಕೆ ನಾವು ಸ್ಟೈಲ್ಸ್ ಯೂಸ್ ಮಾಡಿಕೊಂಡು ಗೋ ಫಾರ್ ಬೋಲ್ಡ್ ಗಿಲ್ಡ್ ಮಾಡ್ಕೊಳ್ಳೋದಾರ ಮಾಡ್ಕೋಬೇಕಾಗುತ್ತೆ ಅರ್ಥ ಆಗ್ತಿದೆಯಾ ಸೊ ಇಷ್ಟು ಟ್ಯಾಕ್ಸ್ನ ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ ನಾಳೆ ಬಂದ್ಬಿಟ್ಟು ಇನ್ನೊಂದಿಷ್ಟು ಟ್ಯಾಕ್ಸ್ ಇದೆ ಅವುಗಳನ್ನ ಡಿಸ್ಕಸ್ ಮಾಡೋಣಂತೆ ಸೊ ಇದಾದ ಮೇಲೆ ಈ ಟ್ಯಾಕ್ಸ್ ಮುಗೀತಾ ಇದ್ದಾಗೆ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ವಿ ಕೆನ್ ಏಬಲ್ ಟು ಗೋ ವಿತ್ ರೆಸ್ಪೆಕ್ಟ್ ಟು ಸಿ ಎಸ್ ಎಸ್ ನೋಡೋಣ ಅದಾದಮೇಲೆ ಡಾಮು ಜಾವಾ ಸ್ಕ್ರಿಪ್ಟ್ ನೋಡೋಣಂತೆ ಸೊ ನಿಮಗೆ ಇನ್ನೂ ಸ್ವಲ್ಪ ಡೆಪ್ತ್ ವೀಡಿಯೋಸ್ ಬೇಕಪ್ಪ ಇದ್ರದ್ದು ಅಂತಂದರೆ ನಾನು ಒಂದು ಪ್ಲೇ ಲಿಸ್ಟ್ನ ಶೇರ್ ಮಾಡಿರ್ತೀನಿ ನಿಮಗೆ ಐ ಆಮ್ ರಿಪೀಟಿಂಗ್ ಇಟ್ ಐ ಆಮ್ ಶೇರಿಂಗ್ ಎ ಪ್ಲೇ ಲಿಸ್ಟ್ ಫೋರ್ತ್ ಸೆಮ್ಮಲ್ಲಿ ಇಂಟರ್ನೆಟ್ ಪ್ರೋಗ್ರಾಮಿಂಗ್ ನೀವು ಕಲ್ತಿದ್ರಲ್ಲ ಅದರದ್ದು ಪ್ಲೇ ಲಿಸ್ಟ್ ಶೇರ್ ಮಾಡಿರ್ತೀನಿ ನೀವು ಏನಾದರೂ ರೀಫ್ರೆಶ್ ಮಾಡ್ಕೋಬೇಕಪ್ಪ ಅಂತ ಅಂದರೆ ಆ ಸ್ಪ ಸ್ಪೆಸಿಫಿಕ್ ಆಗಿರೋ ವೀಡಿಯೋಸ್ಗೋಗಿ ಆ ಪ್ಲೇ ಲಿಸ್ಟಲ್ಲಿ ನೀವು ರೀಫ್ರೆಶ್ ಆಗಿ ಒಂದು ತಲೆಯಲ್ಲಿ ಇಟ್ಕೋಬೇಕು ದೇರ್ ಇಸ್ ಎ ಲಾಟ್ ಆಫ್ ಓಪನಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಐ ಟಿ ಇವಾಗ ಸಾಕಷ್ಟು ಓಪನಿಂಗ್ಸ್ ಇದೆ ನೀವುಗಳು ಏನು ಇವಾಗ ಔಟ್ಪುಟ್ ಆಗ್ತೀರಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಔಟ್ಪುಟ್ ಆಗ್ತಿರಲ್ಲ ಅವಾಗಲೂ ಸಾಕಷ್ಟು ಓಪನಿಂಗ್ಸ್ ಇರುತ್ತೆ ನೀವು ಮಾಡ್ತಾ ಇರೋವಂಥ ಅಕಾಡೆಮಿಕ್ ಪ್ರಾಜೆಕ್ಟ್ ಪ್ಲೇಸ್ ಕ್ರೂಷಿಯಲ್ ರೋಲ್ ಇಫ್ ಯು ಆರ್ ಗೋಯಿಂಗ್ ಟು ವಾಟ್

ಐ ಆಮ್ ಆಲ್ವೇಸ್ ಗೆಟಿಂಗ್ ಟು ಸ್ಲೀಪಿ ಬಟ್ ದಿ ಥಿಂಗ್ ಈಸ್ ನಮ್ಮ ಜವಾಬ್ದಾರಿಗಳೇನಿದೆ ಮುನ್ಲು ಬದುಕೇನು ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಸೀರಿಯಸ್ನೆಸ್ ಇರಲಿ ಪ್ರಾಜೆಕ್ಟ್ನ ನಾನು ಇಷ್ಟಕ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ ಈಟ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇರೋ ಉದ್ದೇಶ ಇಷ್ಟೇ ನೀವು ಪ್ರಾಜೆಕ್ಟಲ್ಲಿ ಏನು ಮಾಡಿದ್ದೀರಾ ಏನು ಕಲ್ತ್ಕೊಂಡಿದ್ದೀರಾ ಅನ್ನೋದು ದಟ್ ಪ್ಲೇಸ್ ಕ್ರೂಷಿಯಲ್ ರೋಲ್ ನಿಮಗೆ ಕೇಳೇ ಕೇಳ್ತಾರೆ ಬೀಂಗ್ ಎ ಫ್ರೆಷರ್ ವಾಟ್ ಯು ಡಿಡ್ ಇನ್ ಯುವರ್ ಬಿ ಸಿ ಎ ಬಿ ಸಿ ಎ ಮೇಲೆ ಹೋದರೆ ನಿಮ್ಮ ಅಕಾಡೆಮಿಕ್ ಪ್ರಾಜೆಕ್ಟ್ ಏನು ಅಂತ ಕೇಳ ಹೇಳ್ತಾರೆ ಎಮ್ ಸಿ ಎ ಮೇಲೆ ಹೋದ್ರೂ ಅಷ್ಟೇ ಅಥವಾ ಯಾವುದಾದ್ರೂ ಕೋರ್ಸ್ ಮಾಡ್ಕೊಂಡು ಹೋದ್ರೂ ಅಷ್ಟೇ ನಿಮ್ಮ ಅಕಾಡೆಮಿಕ್ ಪ್ರಾಜೆಕ್ಟಲ್ಲಿ ನೀವೇನು ಪರ್ಫಾರ್ಮ್ ಮಾಡಿದ್ದೀರಾ ಅದರಲ್ಲಿ ಏನೇನು ಟೆಕ್ನಾಲಜಿಸ್ ಕಲ್ತಿದ್ದೀರಾ ಅದ್ರ ಮೇಲೇ ನಿಮಗೆ ಕ್ವಶನ್ಸ್ ಇರೋದು ಸೊ ಹಾಗಾಗಿ ಬೆಟರ್ ಟು ಹ್ಯಾವ್ ಸಮ್ ವಾಟ್ ಸೆನ್ಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಗಾಟ್ ಇಟ್ ಹೋಪ್ ಯು ಆಲ್ ಗೆಟಿಂಗ್ ದಿ ಕಾನ್ಸೆಪ್ಟ್ಸ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಆಲ್ ಹ್ ಎನ್ ಐ ಇಷ್ಟೆ ಹ್ಯಾಪಿ ಲರ್ನಿಂಗ್